ಮಾಡ್ತಾರೆ. ಮತ್ತೊಮ್ಮೆ ಯಾಕೆ ಸುಧಾಕರ್ ಅವರನ್ನ ಗೆಲ್ಲಿಸಬೇಕು ಅಂತ ಒಂದು ಅಭಿಯಾನವನ್ನ ಮಾಡಿದ್ದಾರೆ? ಯಾಕಂದ್ರೆ ಒಂದು 20,000 ಮತಗಳು ನಮಗೆ ಲಾಸ್ಟ್ ಟೈಮ್ ಗಿಂತ ಈ ಸಾರಿ ಎಕ್ಸ್ಟ್ರಾ ನಮಗೆ ಆಗಿ ಆಗುತ್ತೆ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಅಲ್ಲಿ ಮುಸ್ಲಿಮ್ಸ್ ಎಲ್ಲ ವೋಟ್ಸ್ ಹಾಕಿದ್ರು, ಸುಧಾಕರ್ ಗೆ ಈ ಸಲ ಹಾಕಲ್ಲ ಅಂತ ಚರ್ಚೆ ಆಗ್ತಿದೆ. ಸರ್, ಲಾಸ್ಟ್ ಟೈಮ್ ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ ಗೆ ವೋಟ್ ಹಾಕಿದಿದ್ದು, ಈ ಸಾರಿ ಮುಸ್ಲಿಂ ಹಾಕೋದಿಕ್ಕೆ 100,000 ಮೇಲೆ ನಾವು ದಾಟ್ತೀವಿ ಅನ್ಬಿಟ್ಟು ನಿಮಗೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸರ್. ಇಡೀ ರಾಜ್ಯಕ್ಕೆ ಚಿಕ್ಕಬಳ್ಳಾಪುರ ಒಂದು ಸಂದೇಶ ಕೊಡ್ತಾ ಇದೆ. ಬಿಜೆಪಿ ಮುಸ್ಲಿಂ ವಿರೋಧಿ ಅಂತಾರಪ್ಪ. ಇಂಥ ಒಂದು ನಾಯಕರು ಇದ್ರೆ ಇಡೀ ರಾಜ್ಯ ಎಲ್ಲ ಇಡೀ ದೇಶದಲ್ಲಿ ಮುಸಲ್ಮಾನರು ಬಿಜೆಪಿಗೆ ಮತ ಕೊಟ್ಟೆ ಕೊಡ್ತಾರೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಮುಸ್ಲಿಂ ಮತದಾರರೇನಿದ್ದಾರೆ, ಸುಧಾಕರ್ ವೋಟ್ ಹಾಕ್ತಾರಾ? ಮುಸಲ್ಮಾನರು 70% ವೋಟ್ ಕೊಟ್ಟು ಅವರಿಗೆ 100,000 ಮೇಲೆ ವೋಟ್ ಕೊಡೋದು ಅದು ಒಂದು ಇತಿಹಾಸಕ್ಕೆ ಈ ಚಿಕ್ಕಬಳ್ಳಾಪುರ ರೆಕಾರ್ಡ್ ಆಗ್ತದೆ. ಸುಧಾಕರ್ ಅನ್ನ ವೋಟ್ ಹಾಕ್ತೀರಾ, ಬಿಜೆಪಿ ಅನ್ನ ನೋಡಿ ವೋಟ್ ಹಾಕ್ತೀರಾ? ಸ್ಟೇಟ್ ದಲ್ಲಿ ನಮ್ಮ ಅಣ್ಣ ಒಂದು ಎಕ್ಸಾಂಪಲ್ ಸುಧಾಕರ್ ಅಣ್ಣ ಅವರು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಮಸ್ಕಾರ, ವಿಶ್ವಕರ ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಸಾಕಷ್ಟು ಮುಖಂಡರನ್ನ ಮಾತಾಡ್ತಿದ್ವಿ ನಾವು. ಡಾಕ್ಟರ್ ಕೆ ಸುಧಾಕರ್ ಹಾಲಿ ಶಾಸಕರು ಮತ್ತೆ ಸಚಿವರು ಮತ್ತೊಮ್ಮೆ ಚುನಾವಣೆ ಎದುರಿಸ್ತಾ ಇದ್ದಾರೆ. ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ ಏನು ಮಾಡಿದ್ದಾರೆ, ಜನ ಏನು ಹೇಳ್ತಾರೆ, ಇಲ್ಲಿನ ಸ್ಥಳೀಯ ಮುಖಂಡರು ಏನು ಹೇಳ್ತಾರೆ, ಮತ್ತೊಮ್ಮೆ ಯಾಕೆ ಸುಧಾಕರ್ ಅವರನ್ನು ಗೆಲ್ಲಿಸಬೇಕು ಅಂತ ಒಂದು ಅಭಿಯಾನವನ್ನು ಮಾಡ್ತಿದ್ದಾರೆ, ಪ್ರಚಾರವನ್ನು ಮಾಡ್ತಿದ್ದಾರೆ, ಬನ್ನಿ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಇಮ್ತಿಯಾಸ್ ಪಶೆ ಅಂದ್ಬಿಟ್ಟು, ಈ ಜಿಲ್ಲೆ ಮಾಜಿ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದೇನೆ. ಬೋರ್ಡ್ ಚೇರ್ಮನ್ ಮಾಜಿ. ಹಾಂ. ಎಸ್ ಸರ್, ಹೆಂಗಿದೆ ಸರ್ ಚಿಕ್ಕಬಳ್ಳಾಪುರ? ಸರ್ ಬಹಳ ಈಸಿ ಆಗಿದೆ. ನಾವು ನೋಡಿದಂಗೆ ಈ 3 ಟೈಮ್ಸ್ಗಿಂತ ಈ ಸಾರಿ ತುಂಬ ಈಸಿ ಆಗಿದೆ ಸರ್ ನಮಗೆ. ಯಾಕಂದರೆ ಒಂದು 20,000 ಮತಗಳು ನಮಗೆ ಲಾಸ್ಟ್ ಟೈಮ್ಗಿಂತ ಈ ಸಾರಿ ಎಕ್ಸ್ಟ್ರಾ ನಮಗೆ ಆಗಿ ಆಗುತ್ತೆ ಈ ಸಾರಿ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಅಲ್ಲಿ ಮುಸ್ಲಿಮ್ಸ್ ಎಲ್ಲ ವೋಟ್ಸ್ ಹಾಕಿದ್ರು, ಸುಧಾಕರ್ ಗೆ ಈ ಸಲ ಹಾಕಲ್ಲ ಅಂತ ಚರ್ಚೆ ಆಗ್ತಿದೆ. ಸರ್, ಲಾಸ್ಟ್ ಟೈಮ್ ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ ಗೆ ವೋಟ್ ಹಾಕಿದಿದ್ದು ನಾನು ಹೇಳದಲ್ಲ, 83-84,000 ತಗೊಂಡಿದ್ರು. 84,000 ತಗೊಂಡಿದ್ರು ಲಾಸ್ಟ್ ಟೈಮ್ ಸಾಹೇಬ್ರು. ಈ ಸಾರಿ ಮುಸ್ಲಿಂ ಹಾಕೋದಿಕ್ಕೆ 100,000 ಮೇಲೆ ನಾವು ದಾಟ್ತೀವಿ ಅನ್ಬಿಟ್ಟು ನಿಮಗೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸರ್. ಇಡೀ ರಾಜ್ಯದಂತ ಮುಸ್ಲಿಮರು ಬಿಜೆಪಿಗೆ ಮತ ಹಾಕಲ್ಲ, ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ ಸಿದ್ದರಾಮಯ್ಯನವರು ಕ್ಯಾಂಪೇನ್ ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಮುಸ್ಲಿಂ ನಾಯಕರು ಕೂಡ ಬಿಜೆಪಿಗೆ ಮುಸ್ಲಿಮ್ಸ್ ವೋಟ್ ಹಾಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆ ಆಗ್ತಾ ಇದೆ, ನಿಜನಾ? ಸರ್, ಅವರು ಚಿಕ್ಕಬಳ್ಳಾಪುರ ಬಂದು ನೋಡಲಿ, ಆಮೇಲೆ ಈ ಚುನಾವಣೆನೇ ಅವ್ರಿಗೆ ಹೇಳ್ತಾ ಇದೆ, ಇಡೀ ರಾಜ್ಯಕ್ಕೆ ಚಿಕ್ಕಬಳ್ಳಾಪುರ ಒಂದು ಸಂದೇಶ ಕೊಡ್ತಾ ಇದೆ. ಇಂಥ ಒಂದು ನಾಯಕರು ಇದ್ದರೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ನಾಯಕರು ಇದ್ದರೆ ಇಡೀ ರಾಜ್ಯ ಎಲ್ಲ ಇಡೀ ದೇಶದಲ್ಲಿ ಮುಸಲ್ಮಾನರು ಬಿಜೆಪಿಗೆ ಮತ ಕೊಟ್ಟೆ ಕೊಡ್ತಾರೆ. ಈ ಹಲಾಲು ಹಿಜಾಬು ಜಾಸ್ತಿ ತೊಂದರೆ ಮಾಡಿದ್ರು ಅಂತ ಚರ್ಚೆ ಆಗ್ತಾ ಇದೆ. ಅವ್ರ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡಿದಾರಲ್ಲ ಅದು ಹೇಳಲ್ಲ ಅವರು. ಯಾರೋ ಒಬ್ಬರು ಎಲ್ಲ ಒಂದು ಕಡೆ ಆಗಿದ್ರೆ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಅದು ಹೇಳಬೇಕು, ಅದರಲ್ಲಿ ಒಂದು ಹೇಳಲ್ಲ ಸರ್ ಅವರು. ಕಾಂಗ್ರೆಸ್ ಅವರು ಸುಮಾರು ಅಭಿವೃದ್ಧಿ ಅವರು ಮಾಡಿದ್ದಾರೆ. ಏನು ಬೇರೆ ಜಾತಿಗೆ ಕೊಟ್ಟಿದ್ದಾರೆ ಅದು ನಮಗೂ ಸಹ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಸ್ ಸಿ ಆಗ್ಬೋದು, ಈ ಮುಸ್ಲಿಮ್ಸ್ ಆಗ್ಬೋದು, ಎಲ್ಲ ಸಮುದಾಯಕ್ಕೆ ಇನ್ನೂ ಜಾಸ್ತಿನೇ ಕೊಟ್ಟಿದ್ದಾರೆ ಸರ್. ಬಿಜೆಪಿ ಮುಸ್ಲಿಂ ವಿರೋಧಿ ಅಂತಾರಪ್ಪ. ಇಲ್ಲಿ ಈ ಚುನಾವಣೆ ಆಗಲಿ ಚಿಕ್ಕಬಳ್ಳಾಪುರದು, ಆಮೇಲೆ ಗೊತ್ತಾಗ್ತದೆ ಬಿಜೆಪಿ ಮುಸ್ಲಿಂ ವಿರೋಧಿನ, ಕಾಂಗ್ರೆಸ್ ಮುಸ್ಲಿಂ ವಿರೋಧಿನ, JDS ಮುಸ್ಲಿಂ ವಿರೋಧಿನ. ಈ ಚುನಾವಣೆ ಆದಮೇಲೆ ಗೊತ್ತಾಗ್ತದೆ. ಬಿಜೆಪಿ ಎಲ್ಲರೂ ಕೂಡ ಮುಸ್ಲಿಂ ವಿರೋಧವಾಗಿ ಮಾತಾಡ್ತಾರೆ, ಮುಸ್ಲಿಂ ವಿರೋಧಿಯಾಗಿ ಮಾತಾಡ್ತಾರೆ. ಸುಧಾಕರ್ ಇತ್ತೀಚೆಗೆ ಯಾವುದೋ ಒಂದು ಮಸೀದಿಗೆ ಹೋಗಿ ಬಂದಿದ್ರು, ತುಂಬ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಬಿಜೆಪಿಗಳೆಲ್ಲ ಮುಸ್ಲಿಮ್ಸ್ನ ಬೈತಾರೆ, ಸುಧಾಕರ್ ಮಾತ್ರ ಮಸೀದಿಗೆ ಹೋಗಿ ಬರ್ತಾರ ಅಂತ. ಇದೇನು ಡಬಲ್ ಗೇಮ ಅಂತ? ಇಲ್ಲ, ಅವತ್ತು ನಾನೇ ನಮ್ಮ ಸಾಹೇಬ್ರ ಜೊತೆಯಲ್ಲಿ ಹೋಗಿದ್ದು. ಪ್ರತಿ ವರ್ಷ ರಂಜಾನ್ದಲ್ಲಿ ಇಫ್ತಿಯಾರ್ಗೆ ಆ ಮಸೀದಿಗೆ ಸಾಹೇಬ್ರು ಭೇಟಿ ಕೊಡ್ತಾರೆ. ಈ ವರ್ಷನೂ ಕೊಟ್ಟಿದ್ರು, ಅದೆಲ್ಲ ಸುಳ್ಳು. ಅವ್ರದ್ದು ಯಾರೂ ಬೈದಿಲ್ಲ, ಯಾರೂ ಏನು ಮಾಡಿಲ್ಲ. ನಾವು ಜೊತೆಯಲ್ಲೇ ಹೋಗಿ ಇಫ್ತಿಯಾರ್ ಮಾಡ್ಕೊಂಡು ಬಂದ್ವಿ ಅಲ್ಲಿ. ಹಾಗಾದ್ರೆ ಚಿಕ್ಕಬಳ್ಳಾಪುರ ಜನ, ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಮುಸ್ಲಿಂ ಮತದಾರ ಏನಿದ್ದಾರೆ, ಸುಧಾಕರ್ ವೋಟ್ ಹಾಕ್ತಾರಾ? ಸರ್, ಈಗ ಸಾಹೇಬ್ರದ್ದು ಇದು 4ನೇ ಚುನಾವಣೆ. ಪ್ರತಿ ಸಾರಿ ಒಂದೊಂದು ಗಿನೀಸ್ ರೆಕಾರ್ಡ್ ಅವ್ರದ್ದು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 3 ಸಾರಿ ಗೆದ್ದಿರೋದು ಒಂದು ರೆಕಾರ್ಡು. ಲಾಸ್ಟ್ ಇಯರ್ ಇಲ್ಲಿ 4,000-5,000 ಇದ್ದಿದ್ದು ಬಿಜೆಪಿಗೆ ಮತಗಳು, 84,000 ಎತ್ಕೊಂಡು ಹೋಗಿದ್ದು ಅದು ಒಂದು ರೆಕಾರ್ಡ್. ಈ ಸಾರಿ ಮುಸಲ್ಮಾನರು, ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮುಸಲ್ಮಾನರು 70% ವೋಟ್ ಕೊಟ್ಟು ಅವರಿಗೆ 100,000 ಮೇಲೆ ವೋಟ್ ಕೊಡೋದು ಅದು ಒಂದು ಇತಿಹಾಸಕ್ಕೆ ಈ ಚಿಕ್ಕಬಳ್ಳಾಪುರ ರೆಕಾರ್ಡ್ ಆಗ್ತದೆ. ಯಾಕೆ ಚಿಕ್ಕಬಳ್ಳಾಪುರದ ಮುಸಲ್ಮಾನರು ಸುಧಾಕರ್ಗೆ ವೋಟ್ ಯಾಕೆ ಹಾಕಬೇಕು ಅಂತ ನಾಯಕರು ನಮ್ಮವರು. ನಮ್ಮ ನಾಯಕರು ಪ್ರತಿ ಒಂದುದ್ರಲ್ಲಿನೂ ಯಾವುದೇ ಭೇದ ಭಾವ ಇಲ್ಲ. ಒಂದು ಗಲಾಟೆ ಆಗ್ದಿರಾ ಈ ಇಡೀ ನಮ್ಮ ಜಿಲ್ಲೆದಲ್ಲೇ ನೀವು ಕೇಳ್ಬೋದು. ಯಾವತ್ತಾದ್ರೂ ಕೇಳಿದ್ದೀರಾ ನೀವು? ಯಾವತ್ತೂ ಕೇಳಿಲ್ಲ.
ಒಂದು ಗಲಾಟೆ ಆಗ್ಬೋದು, ಒಂದು ತೊಂದರೆ ಆಗ್ಬೋದು ನಮಗೆ ಮುಸ್ಲಿಮ್ಸ್ಗೆ. ಈ ಎಲ್ಲಿ ಏನಾಗಿದೆಯೋ ಸರ್, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವತ್ತೂ ಒಂದು ಟೆನ್ಷನ್ ಇಲ್ಲ. ಅಣ್ಣ ತಮ್ಮನ ತರ ಆ ಕಾಲದಿಂದ ಬದುಕ್ತಾ ಇದ್ದೇವೆ, ಇವತ್ತು ಅದರಿಗಿಂತ ಚೆನ್ನಾಗಿ ಬದುಕ್ತಾ ಇದ್ದೀವಿ ನಾವು ಇಲ್ಲಿ. ಅಂದ್ರೆ ಇಡೀ ರಾಜ್ಯ ಬೇರೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಬೇರೆ, ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಬೇರೆ ಅಂತ ಹೇಳ್ತೀರಾ ನೀವು? ನಿಮ್ಗೆ ಹೇಳ್ದೆ ಅಲ್ಲ, ನಾನು ಚಿಕ್ಕಬಳ್ಳಾಪುರದಿಂದ ಇಡೀ ರಾಜ್ಯಕ್ಕೆ ಒಂದು ಮೆಸೇಜು, ಚಿಕ್ಕಬಳ್ಳಾಪುರದಲ್ಲಿ ಮುಸ್ಲಿಮ್ಸ್ ಸಾಹೇಬರಿಗೆ ಹೈಲೈಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಇಡೀ ರಾಜ್ಯಕ್ಕೆ ಮುಂದಿನ ಚುನಾವಣೆಗಳಲ್ಲಿ ನಿಮ್ಗೆ ಮುಸಲ್ಮಾನರು ಬಿಜೆಪಿಗೆ ಮತ ಕೊಡ್ತಾರೆ. ಈಗ ನೀವು ಮುಸ್ಲಿಮರು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ನೋಡಿ ಓಟ್ ಹಾಕ್ತೀರಾ, ಬಿಜೆಪಿಯನ್ನು ನೋಡಿ ಓಟ್ ಹಾಕ್ತೀರಾ? ನಮ್ಮ ಅಣ್ಣ ಅವರು ಯಾವ ಪಕ್ಷದಲ್ಲಿ ಇರ್ತಾರೆ ಆ ಪಕ್ಷಕ್ಕೆ ನಾವು 100% ಖಂಡಿತ ಓಟ್ ಹಾಕ್ತೀವಿ. ಈಗ ಇಡೀ ಸ್ಟೇಟ್ದಲ್ಲಿ ನಮ್ಮ ಅಣ್ಣ ಒಂದು ಎಕ್ಸಾಂಪಲ್, ಸುಧಾಕರ್ ಅಣ್ಣ ಅವರು ಆಯಿತಾ ಮುಂದಿನ ಮುಖ್ಯಮಂತ್ರಿ ಅವರು ಬಿ ಜೆ ಪಿಗೆ ಬಂದಿದ್ದಾರೆ. 110% ನಾವು ಬಿ ಜೆ ಪಿಗೆ ಮತ ಕೊಡೋದು ಕೊಟ್ಟು ನಾವು ತೀರಿಸ್ತೀವಿ ಚಿಕ್ಕಬಳ್ಳಾಪುರದಲ್ಲಿ. ರಾಜ್ಯದ 224 ಕ್ಷೇತ್ರದಲ್ಲಿ ಬಿಜೆಪಿ ಮುಸ್ಲಿಮರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ, ಯಾಕೆ ಓಟ್ ಹಾಕಬೇಕು ಮುಸ್ಲಿಮರು ಬಿಜೆಪಿಗೆ ಅಂತ ಯಾರು ಕೇಳಿಲ್ಲಲ್ಲ? ಯಾರಾದರೂ ಸೀಟ್ ಕೇಳಿದ್ರೆ ಕೊಡ್ತಾ ಇದ್ರು ಅವರು. ಮುಂದಿನ ದಿನಗಳಲ್ಲಿ ನಾವೇ ಕೇಳ್ತೀವಿ, ನಮ್ಮಣ್ಣ ಜೊತೆಯಲ್ಲಿ ಇದೀವಿ, ಮುಂದಿನ ದಿನಗಳಲ್ಲಿ ನಾವೇ ಸೀಟ್ ಕೇಳ್ತೀವಿ ಅನ್ಕೊಳ್ಳಿ. ಬಿಜೆಪಿಗೆ ಎಲ್ಲಾದ್ರೂ ಒಂದ್ ಕಡೆ ಅವ್ರ ಬಾಸ್, ನಮ್ ಬಾಸ್ ಡಿಸೈಡ್ ಮಾಡ್ತಾರೆ ಅದು. ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಇದಾರೆ, ಅವ್ರು ಎಲ್ಲಿ ಡಿಸೈಡ್ ಮಾಡ್ತಾರೆ ಇಲ್ಲಿ ಹೋಗಿ ನಿಂತ್ಕೊಂಡು ನಿನ್ ಕೆಲಸ ಮಾಡು, ನಾವು ಗೆಲ್ತೀವಿ ಅಂದ್ರೆ ಆಯ್ತು, ನಾವೇ ಹೋಗಿ ಸೀಟ್ ಕೇಳ್ತೀವಿ, ಸೀಟ್ ತಗೊಂಡ್ ಬಂದು ನಿನ್ಕೊಂಡು ನಾವು ಅಲ್ಲಿ ಕಾಂಟೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮುಸ್ಲಿಮರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಸುಧಾಕರ್ ಅವರು? ಸರ್ ಬಹಳ ಅಷ್ಟು ಕಾಂಗ್ರೆಸ್ನವರು ಆ ಕಾಲದಿಂದ ಮಾಡಿಲ್ಲ ಅಷ್ಟು ಕೆಲಸಗಳು ನಮ್ಗೆ ಮಾಡಿದ್ದಾರೆ. ಇನ್ನ ನಮ್ಗೆ ಎಕ್ಸ್ಟ್ರಾನೇ ಮಾಡಿರ್ಬೋದು, ನಿಮ್ಗೆ ಹೇಳಿರ್ತೀನಿ ಎಕ್ಸ್ಟ್ರಾನೇ ಆಗಿರ್ಬೋದು. ನಮ್ಗೆ 4,000 ಚಿಲ್ಡ್ರನ್ ನಮ್ಮ ಟೌನ್ಗೆ ಮೊನ್ನೆ ಸೈಟ್ ಕೊಟ್ಟರು, ಅದರಲ್ಲಿ 1,700 1,800 ಸೈಟ್ ಬರೀ ನಮ್ಮ ಮುಸ್ಲಿಮ್ಸ್ರಿಗೆ ಕೊಟ್ಟಿದ್ದಾರೆ. ಸುಮಾರು ಕೊಡುಗೆ. ಈಗ ರಂಗೋಲಿ ಹಬ್ಬ ಆಯಿತು, ಅಲ್ಲಿ ಗಿಫ್ಟ್ಸ್ ಕೊಡ್ತಾರೆ ಈ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಹಾಕೋರಿಗೆ. ಅದು ಹಾಕೋದು ಯಾರು? ಹಿಂದೂಸ್. ಮುಸ್ಲಿಮ್ಸ್ ಹಾಕ್ತಾರಾ? ಹಾಕಲ್ಲ. ಆದರೆ ಪಾಪ ಅವರು ಮುಸ್ಲಿಂ ಒಂದು ಮನೆ ಬಿಡ್ದಿರಾ, ಎಲ್ಲರಿಗೂ ಆ ಬಹುಮಾನ ಕೊಟ್ಟಿದ್ದಾರೆ ಅವರು. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಎಸ್, ಇದು ಚಿಕ್ಕಬಳ್ಳಾಪುರ ಮುಸ್ಲಿಂ ಬಾಂಧವರ ಮಾತು. ಅವ್ರು ಹೇಳ್ತಿದ್ದಾರೆ ಚಿಕ್ಕಬಳ್ಳಾಪುರ ಒಂದು ಲೆಕ್ಕ, ಇಡೀ ರಾಜ್ಯ ಒಂದು ಲೆಕ್ಕ, ಸುಧಾಕರ್ ಒಂದು ಲೆಕ್ಕ, ಬಿಜೆಪಿ ಒಂದು ಲೆಕ್ಕ, ರಾಜ್ಯಕ್ಕೆ ಬೇರೆ ಲೆಕ್ಕ, ಚಿಕ್ಕಬಳ್ಳಾಪುರ ಬೇರೆ ಲೆಕ್ಕ ಅಂತ ನೋಡೋಣ. ಚಿಕ್ಕಬಳ್ಳಾಪುರದ ಜನ ಎಷ್ಟು ಓಟಿಂದ ಗೆಲ್ಲಿಸ್ತಾರೆ, ಎಷ್ಟು ಓಟನ್ನು ಪಡೀತಾರೆ ಸುಧಾಕರ್ ಅನ್ನೋದನ್ನ ಗೊತ್ತಾಗುತ್ತೆ. 1,03,000 ಈ ಬಾರಿ.